ಅರವಿಂದ್ ಕೆಪಿ ಅವರು ಇಂಟರ್ನ್ಯಾಷನಲ್ ಬೈಕ್ ರೇಸರ್. ಇವರು ಬೈಕ್ ರೇಸ್ ನಲ್ಲಿ 17 ರಾಷ್ಟ್ರಮಟ್ಟ ಮತ್ತು 1 ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇವರು ಬೆಂಗಳೂರು ಡೇಸ್ ಎಂಬ ಸಿನಿಮಾದಲ್ಲಿಯೂ ಕೂಡ ನಟಿಸಿದ್ರು. ಕೆಚ ಸ್ವೀಪ್ ನಿರೂಪಣೆಯ ಬಿಗ್ ಬಾಸ್ ಕನ್ನಡ ಸೀಸನ್ 8 ರ ಸ್ಪರ್ಧೆಗೆ ಭಾಗವಹಿಸಿದ್ರು. ಉಡುಪಿ ಮೂಲದವರಾಗಿರುವಂತಹ ಪ್ರಭಾಕರ್ ಉಪಾಧ್ಯಾಯ ಅವರ ಸುಪುತ್ರ ಕೆಪಿ ಅರವಿಂದ್ ಅವರು ರಾಷ್ಟ್ರ ಮಟ್ಟದ ಈಜುಪಟು ಕೂಡ ಆಗಿದ್ರು. ಈಜಿನಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪದಕವನ್ನು ಕೂಡ ಗೆದ್ದಿದ್ದಾರೆ. 2004 ರ್ಯಾಲಿ ಮಾಡ್ತಾ ಇದ್ದಾರೆ. ದಿವ್ಯ ಹುಡುಗ ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆಯಲ್ಲಿ ಸಕ್ರಿಯರಾಗಿರುವಂತಹ ಪ್ರತಿಭಾನ್ವಿತ ನಟಿ. ಈಗ ಇಬ್ಬರು ಕೂಡ ಕ್ಲೋಸ್ ಆಗಿದ್ದಾರೆ. ಹುಲಿರಾಯ ಸಿನಿಮಾದ ಮೂಲಕ ಸ್ಯಾಂಡಲ್ ವುಡ್ಗೆ ಎಂಟ್ರಿ ಕೊಟ್ಟಂತವರು ದಿವ್ಯ ಹುಡುಗ. ಮೂಲತಃ ಇವರು ಶಿವಮೊಗ್ಗದ ತೀರ್ಥಹಳ್ಳಿಯವರು. ಶಾಲೆಯಲ್ಲಿ ಕ್ರೀಡೆಗಳಲ್ಲಿ ತುಂಬಾನೇ ಮುಂದೆ ಇದ್ರು. ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ, ಫೇಮಸ್ ಆಗಿದ್ದಾರೆ. ಸೂಪರ್ ಕಂಪನಿ ಅಂತ ರಿಯಾಲಿಟಿ ಶೋ ಬಂದಿತ್ತು, ಅದರಲ್ಲೂ ಕೂಡ ಭಾಗಿಯಾಗಿದ್ರು. ಈಗ ಸದ್ಯಕ್ಕೆ ದಿವ್ಯಾ ಹುಡುಗ ಮತ್ತು ಅರವಿಂದ್ ಕೆಪಿ ಒಂದು ಸಿನಿಮಾದಲ್ಲಿ ನಟನೆ ಮಾಡ್ತಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 9 ಪ್ರವೇಶ ಮಾಡಿದ್ರು ಇಬ್ಬರು ಕೂಡ, ಅದರಲ್ಲಿ 5 ಸ್ಥಾನವನ್ನು ಪಡೆದಿದ್ರು. ಇವರ ಜೋಡಿ ಅಪರೂಪದ ಕೆಲವಿಷ್ಟು ಕ್ಷಣಗಳಿಂದ ಕ್ಯೂಟ್ ಜೋಡಿ ನೋಡಬಹುದು. ಜನುಮದ ಜೋಡಿ ಅಂತೆಲ್ಲ ಅಭಿಮಾನಿಗಳು ಕಮೆಂಟ್ ಮೂಲಕ ತಿಳಿಸ್ತಾನೆ ಇರ್ತಾರೆ. ಈ ಜೋಡಿಯನ್ನು ಕಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ. ನಾವು ಮದುವೆ ಆಗ್ತೀವಿ ಅಂತ ಹೇಳ್ತಾನೆ ಇದ್ದಾರೆ, ಆದರೆ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ. ಈ ಜೋಡಿ ಮದುವೆಗೋಸ್ಕರನೇ ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇದ್ದಾರೆ. ಅಲ್ಲದೆ ಈ ಜೋಡಿ ತುಂಬಾನೇ ಸುತ್ತಾಡ್ತಾರೆ, ಬೆಂಗಳೂರು ಎಲ್ಲ ಕಡೆ ಎಲ್ಲ ಏರಿಯಾಗಳಲ್ಲಿ ಕೂಡ ಸುತ್ತಾಡಿದ್ದಾರೆ. ಒಟ್ಟಾರೆ ಈ ಜೋಡಿ ತುಂಬಾನೇ ಕ್ಲೋಸ್ ಅಂತಲೇ ಹೇಳ್ಬೋದು. ಲವ್ ಮಾಡ್ತಿರೋದು ಕನ್ಫರ್ಮ್ ಆಗಿದೆ, ಆದಷ್ಟು ಬೇಗ ಮದುವೆನೂ ಕೂಡ ಮಾಡ್ಕೊಳ್ತಾರೆ.